ಯಾದವರ ಅರಸ ಶೂರಸೇನ, ಅವನ ಸುತೆಯೇ ಪ್ರಥೆ. ರಾಜ ಕುಂತಿ ಭೋಜನು ಸಾಕಿದುದರಿಂದ ಆಕೆ ಕುಂತಿ ಎಂಬ ನಾಮದಿಂದ ಪ್ರಸಿದ್ಧಳಾಗಿದ್ದಾಳೆ. ಮಹಾಮುನಿಗಳಾದ ದೂರ್ವಾಸರು ಒಮ್ಮೆ ಕುಂತಿ ಭೋಜನ ಅರಮನೆಗೆ ಬಂದಿದ್ದಾರೆ. ರಾಜಕಾರ್ಯಾವಸರದಿಂದ ಕುಂತಿ ಭೋಜನು ಆದರಿಸಲು ಬಾರದಿದ್ದುದನ್ನು ಕಂಡು ಮುನಿದ ಮುನಿಯು ಶಾಪ ಕೊಡಲು ಸಿದ್ಧರಾಗಿದ್ದಾರೆ. ಇದನ್ನು ಕಂಡ ತರುಣಿ ಕುಂತಿಯು ದೂರ್ವಾಸರನ್ನು ಬಹು ಆದರದಿಂದ ಅರಮನೆಗೆ ಕರೆದೊಯ್ದು ಆದರಿಸಿ ಪೂಜಿಸಿ ಸತ್ಕರಿಸಿದ್ದಾಳೆ. ಇದರಿಂದ ಪ್ರಸನ್ನರಾದಂತಹ ದೂರ್ವಾಸರು ಕುಂತಿಯನ್ನು ಆಶೀರ್ವದಿಸಿ, ಮಗಳೆ ಬಾ ಕೊಳ್, ಐದು ಮಂತ್ರಾಳಿಗಳ ನೀವು ನೆನೆ ಸಾಕು, ಮಗಳೆ ಬಾಕೊಳ್, ಐದು ಮಂತ್ರಾಳಿಗಳ ನೀವು ನೆನೆ ಸಾಕು ಮಗನು, ಸೊಗಸು ದಿವ್ಯರೊಳ್ ಆರ ಮೇಲುಂಟವರ ನೆನೆ ಸಾಕು, ಆ ಮಗನು ಜನಿಸುವ ನೆಲ್ದು ಮುನಿ ಕುಂತಿಗೆ ರಹಸ್ಯದೊಳರುಹಿ, ಮುನಿ ಮೌಳಿಗಳ ಮಣಿ ಪರಿತೋಷದಲ್ಲಿ, ಮುನಿ ಮೌಳಿಗಳ ಮಣಿ ಪರಿತೋಷದಲ್ಲಿ ಸರಿದನು ನಿಜಾಶ್ರಮಕ್ಕೆ, ಮಂತ್ರಪಂಚಕಗಳನ್ನು ಕರುಣಿಸಿ ದೂರ್ವಾಸರು ಅವರ ಆಶ್ರಮಕ್ಕೆ ಮರಳಿದ್ದಾರೆ. ಸೂರ್ಯಮಂತ್ರ, ಯಮಮಂತ್ರ, ವಾಯುದೇವರ ಮಂತ್ರ, ಇಂದ್ರಮಂತ್ರ, ಅಶ್ವಿನಿ ದೇವತೆಗಳ ಮಂತ್ರಗಳೆಂಬಿ ಐದು ಮಂತ್ರಗಳ ಉಪದೇಶವನ್ನು ಪಡೆದ ಕುಂತಿಯು ಈ ಮಂತ್ರ ಪರೀಕ್ಷಾರ್ಥ ಗಂಗಾತಟಕ್ಕೆ ಬಂದಿದ್ದಾಳೆ. ಜಲದಲ್ಲಿ ಮಿಂದು ದಡದಲ್ಲಿ ನಿಂದು ಕತ್ತೆತ್ತಿ ಕಂಡಳು ಸೂರ್ಯದೇವರನ್ನು. ಭಕ್ತಿಯಿಂದ ಸೂರ್ಯಮಂತ್ರವನ್ನು ನೆನೆದಿದ್ದಾಳೆ. ಸೂರ್ಯನಾರಾಯಣನು ಪ್ರಸನ್ನನಾಗಿ ಕುಂತಿಯನ್ನು ಹರಸಲು ಅರಸ ಕೇಳ ಆಶ್ಚರ್ಯವನು, ತಾವರೆಯ ಮಿತ್ರನ ಕರಗಿ ಕರುವಿನೊಳ್ ಎರೆದರೆಂದೆನೆ ಥಳ ಥಳಿಸಿ ತೊಳಗುವ ತನುಚ್ಛವಿಯ, ಕುರುಳುದಲೆ ನಿಟ್ಟೆಸಳು ಗಂಗಳ ಚರಣಕರ ಪಲ್ಲವದ ಕೆಂಪಿನ ವರ ಕುಮಾರನ ಕಂಡು ಬೆರಗಿನೊಳಿರ್ತಳ ಆ ಕುಂತಿ. ಅದಿತಿದೇವಿಯ ಕರ್ಣಕುಂಡಲಗಳು, ಸೂರ್ಯನ ಅಭೇದ್ಯವಾದ ಕವಚ, ಇವುಗಳಿಂದ ಹುಟ್ಟಿದ ಈ ಕೂಸು ಕರ್ಣ ಎಂಬ ಹೆಸರಿನಿಂದ ಖ್ಯಾತವಾಗುತ್ತದೆ. ವಿವಾಹಕ್ಕೆ ಮುನ್ನ ಮಂತ್ರಬಲದಿಂದ ಈ ಕೂಸನ್ನು ನೀನು ಪಡೆದಿರುವಿಯಾದರೂ ನಿನ್ನ ಕನ್ಯತ್ವ ಕೆಡದಿರಲೆಂದು ಹರಸಿ ಭಗವಾನ್ ಭಾಸ್ಕರನು ಬಾನಿಗಡರಿದ್ದಾನೆ. ಮಾನಭಯದಿಂದ ಸಂತಾಪಗೊಂಡು ಕುಂತಿಯು ಕೂಸನ್ನು ಗಂಗಾಜಲದಲ್ಲಿ ಬಿಸುಟ್ಟು ಚಿಂತೆಯಿಂದ ಅರಮನೆಗೆ ಹಿಂತೆರಳಿದ್ದಾಳೆ. ಜಗಜ್ಜನನಿಯಾದ ಜಾಹ್ನವಿಯು ಕೂಸನ್ನು ಮುಳುಗಲೀಯದೆ ದಡಕ್ಕೆ ಸೇರಿಸಿದ್ದಾಳೆ. ದೈವಕೃಪೆಯೊಂದಿದ್ದರೆ ಎಂಥ ಆಪತ್ತಿದ್ದರೂ ಪರಿಹಾರವಾಗುತ್ತದೆ ಎಂಬುದಕ್ಕೆ ಇದೇ ಸಾಕ್ಷಿ. ಸೂತ ಅದಿರಥನು, ಅವನ ಪತ್ನಿಯಾದ ರಾಧೆ ಎಂಬವಳು ಮಕ್ಕಳಿಲ್ಲವೆಂಬ ದುಃಖದಿಂದ ಬಹುಕಾಲ ಪರಿತಪಿಸುತ್ತಿದ್ದರು. ಭಕ್ತ ಕನಕದಾಸರೆಂದಂತೆ